ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನಿಮ್ಮ ಹಸ್ಬೆಂಡ್ ಕೂಡ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷರು, ನಮ್ಮ ಯಜಮಾನರು ಗೌರವ ಅಧ್ಯಕ್ಷರು. ಅವರು ಅವ್ರಿಗೂ ಅಷ್ಟೇ ತುಂಬ ಗೌರವ ಸಿಕ್ಕಿದೆ ಅವ್ರಿಗೆ. ಅವರು ಕನ್ನಡದಲ್ಲೇ ಮಾತಾಡೋದು, ಕನ್ನಡ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಅವ್ರಿಗೂ. ಎಲ್ಲೋದ್ರು ಅವ್ರಿಗೆ ಇವಾಗ ನಿಮಗಿಂತ ಜಾಸ್ತಿ ಫ್ಯಾನ್ಸ್ ಸರ್ಗೆ ಬಂದಿದ್ದಾರೆ ಸರ್. ಹೌದು ಹೌದು ಹೌದು. ಆ ಕರ್ಣನಂತೆ ಕರಿತಾವ್ರೆ ನಿಮ್ಮ ಹಸ್ಬೆಂಡ್. ಹೌದು ಹೌದು. ಅದೊಂದು ಬ್ಯಾಗ್ ತಗೊಂಡು ಮೊನ್ನೆ ತುಂಬಾ ಟ್ರೋಲ್ ಆಗೋರು ಅವರು. ಲೇಡೀಸ್ ಬ್ಯಾಗ್ ಹಿಡ್ಕೊಂಡಿದ್ದೆ. ಹೌದು, ನಂದು ಜಿಮ್ ಬ್ಯಾಗ್ ಅದು. ನಾನು ಇನ್ನೊಂದು ಪ್ರಶ್ನೆ ನಾನು ಕೇಳೋಕೆ ಮರ್ತು ಹೋದೆ. ರೇಷ್ಮಾ ಆಂಟಿ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಜೋಶ್ ಅಲ್ಲಿ ಇದ್ರು, ಜಿಮ್ಗೆ ಹೋಗೋದಕ್ಕೆ ಬ್ಯಾಗ್ ತಗೊಂಡ್ರು, ಶೂಸ್ ತಗೊಂಡ್ರು, ವಾಟರ್ ಬಾಟಲ್ ತಗೊಂಡ್ರು. ಆಮೇಲೆ ಒಂದಿನ ಜಿಮ್ಗೆ ಹೋದ್ರು, ಆಮೇಲೆ ಜಿಮ್ ಇದು ರೀಲ್ಸ್ ಇಲ್ಲ, ಜಿಮ್ ವಿಚಾರನೆ ಇಲ್ಲ. ಹೋಗ್ತಿದ್ದಾರ ಏನ್ ಕಥೆ? ನಾನು ಹೋಗ್ತಾ ಇದ್ದೀನಿ ಮತ್ತೆ, ನಾನು ಹೋಗ್ತಾ ಇದ್ದೀನಿ ಡೈಲಿ. ಮಧ್ಯೆ ನಾನು 3 ಡೇಸ್ ರಜಾ ಹಾಕಿದೆ. ಯಾಕೆ ಅಂದ್ರೆ ನಾವು ಶಿವನ ಸಮುದ್ರ ಹೋಗಿದ್ವಿ ಕೂದಲು ತಗ್ಸಕ್ಕೆ ಮಗುಗೆ ಮುಂಡನ್ ಮಾಡಕ್ಕೆ. ಅದರಿಂದ 3 ದಿವಸ ಹೋಗಿಲ್ಲ. ಮತ್ತೆ ಒಂದು ಮೊನ್ನೆ ಇಂಟರ್ವ್ಯೂ ಆಯ್ತು, ಅದರಿಂದ 1 ದಿವಸ ಹೋಗಿಲ್ಲ ಅಷ್ಟೇ. ಮತ್ತೆ ಕಂಟಿನ್ಯೂ ಹೋಗ್ತಾನೆ ಇದ್ದೀನಿ ನಾನು. ಜಿಮ್ ಎಲ್ಲ ಹೆಂಗ್ ನಡೀತಾ ಇದೆ ಅಲ್ಲೂ? ತುಂಬಾ ಚೆನ್ನಾಗಿ ಸಿಕ್ಕಪಟ್ಟೆ ಫ್ಯಾನ್ಸ್ ಇದ್ದಾರೆ. ಇದ್ದಾರೆ ಅಂದು 3-4 ಜನ ಬರ್ತಾರೆ ಲೇಡೀಸ್. ಅವ್ರು ನೋಡ್ತಾರಂತೆ, ರೀಲ್ಸ್ ನೋಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಯಾಕೆ ರೀಲ್ಸ್ ಮಾಡ್ತಿಲ್ಲ ನೀವು? ಇದ್ರಲ್ಲ ಒಂದು ತೋರಿಸ್ಬೇಕು ಅಂತ ಟೈಮ್ ಸಿಗ್ತಾ ಇಲ್ಲ ನನಗೆ. ಮತ್ತೆ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಜಿಮ್ ಮಾಡ್ತೀನಿ, ಯಾಕಂದ್ರೆ ಡಿಸ್ಟರ್ಬ್ ಆಗಬೇಡ್ದು ಅಂತ ಹೇಳ್ಬಿಟ್ಟು. ಅದು ಓಡೋದು ಕೊಡ್ತಾರಲ್ಲ, ಆ ಥ್ರೆಡ್ಮಿಲ್ಲು ಅದು ಕೊಡ್ತಾರೆ. ಆಮೇಲೆ ಸೈಕಲ್ ಒಂದು ಕೊಡ್ತಾರೆ. ಆಮೇಲೆ ಇದು ಬಾಕ್ಸ್ ಇದು ಮಾಡ್ತಾರಲ್ಲ ಎಕ್ಸಸೈಸ್, ಕುತ್ಕೊಳ್ಳೋದು ಎದಳೋದು ಅದೆಲ್ಲ ಕೊಡ್ತವ್ರೆ. ಆಮೇಲೆ ಒಂದು ಕೋಲ್ ಕೊಟ್ಬಿಟ್ಟು ಹಿಂಗೆ ಹಿಂಗೆ ಮಾಡೋದು ಅದೆಲ್ಲ ಕೊಡ್ತವ್ರೆ. ಅದು ಮಾಡಬೇಕು 1 ಅವರ್. 5 ಗಂಟೆಗೆ ಹೋದ್ರೆ 6 ಗಂಟೆಗೆ ಬರ್ತೀನಿ, 6 ಗಂಟೆಗೆ ಹೋದ್ರೆ 7 ಗಂಟೆಗೆ ಬರ್ತೀನಿ. ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. 3 ಕೆಜಿ ಇಳ್ದಿದ್ದೀನಿ. ಓ ನೋಡಿ ನೋಡಿ, ಎಷ್ಟು ದಿನದಲ್ಲಿ? 15-20 ದಿವಸ ಆಯ್ತು ಹೇಳಿದ್ರಿ. ಮತ್ತೆ ನಾನು ಮಟನ್ ಚಿಕನ್ ಎಲ್ಲ ಬಿಡಕ್ ಆಗಲ್ಲ ಜಿಮ್ ಹೋದ್ರು ಅಂದ್ರೆ. ಅವ್ರು ಏನ್ ಅಂದ್ರು ಅಂದ್ರೆ, ಮಟನ್ ತಿನ್ನಿ ಬಟ್ ಅದು ಮಸಾಲೆ ಇರೋದೆಲ್ಲ. ನೀವು ಡೈಲಿ ತಂದೂರಿ ಚಿಕನ್, ಗ್ರಿಲ್ ಚಿಕನ್ ತಿಂತಿರಲ್ಲ, ಅದನ್ನ ತಿನ್ಬೇಡಿ. ಆಮೇಲೆ ಆಯಿಲಿ ಐಟಮ್ ತಿನ್ಬೇಡಿ. ಮತ್ತೆ ಅದು ಮಟನ್ ಚಿಕನ್ನು ಅದು ಬಾಯ್ಲ್ ಮಾಡ್ಕೊಂಡು ತಿನ್ಬೋದು, ಪೇಪರ್ ಎಲ್ಲ ಹಾಕೊಂಡು ತಿನ್ಬೋದು ಅಂತ ಹೇಳಿದ್ರು. ಮಸಾಲೆ ಜಾಸ್ತಿ ತಿನ್ಬೇಡಿ ಅಂತ ಹೇಳಿದ್ರು. ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ಸೊ ಸಾಕಷ್ಟು ಜನ ಕೇಳ್ತಾರೆ ಏನಕ್ಕೆ ರೀಲ್ಸ್ ಮಾಡ್ತಿದ್ದೀರಾ, ನಮಗ್ ಟಾರ್ಚರ್ ಅಥವಾ ರೀಲ್ಸ್ ಇಂದ ದುಡ್ಡು ಬರುತ್ತಾ, ಯಾಕೆ ರೀಲ್ಸ್ ಮಾಡ್ತಾರೆ ರೇಷ್ಮಾ ಅವರು ಅಂತ? ಏನು ರೀಲ್ಸ್ ಇಂದ ದುಡ್ಡು ಬರ್ತಾ ಇದೆಯಾ ಹೇಗೆ ಅಂತ ಅಂದ್ರೆ, ಫೇಸ್ಬುಕ್ ಯೂಟ್ಯೂಬ್ ಇಂದ ಬರುತ್ತೆ, ಅದೆಷ್ಟು ಅಂತ ಗೊತ್ತಿಲ್ಲ. ಇನ್ನು ಬರ್ತಿದೆ ಬಟ್ ಬಂದಿದೆ ಅಂತ ಇದಿಲ್ಲ. ಇನ್ಸ್ಟಾಗ್ರಾಮ್ ಇಂದ ಅದೇ ಒಂದು ಸ್ಪಾನ್ಸರ್ಶಿಪ್ ಇದು ಬರುತ್ತಲ್ಲ, ಆ ಥರ ಬರ್ತಿದೆ. ಅದು ಪಾರ್ಲರ್ದೇ ಆಗಿರ್ಬೋದು, ಇಲ್ಲ ಮೇಕಪ್ ಶೂಟೇ ಆಗಿರ್ಬೋದು. ಆಮೇಲೆ ಒಂದು ಮೊನ್ನೆ ಒಂದು ಇದು ಮಾಡಿದೆ, ಕೂದಲು ಪ್ರಮೋಷನ್ ಆ ಥರ ಬರ್ತಿದೆ. ಓಕೆ, ಮಾಡಿದ್ದೀರಾ ನೀವು? ಹ್ಞೂ ಮಾಡಿದ್ದೀನಿ. ಓಕೆ ಓಕೆ. ನಿಮ್ಮ ಮನೆಯವರು ಇವಾಗ ನಿಮ್ಮ ಮೇಲೆ ಮುನ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರಿ, ಅಪ್ಪ ಅಷ್ಟೇ ನಿಮ್ಮ ಹತ್ರ ಮಾತಾಡ್ತಾರೆ? ನಮ್ಮ ತಂಗಿ, ಚಿಕ್ಕ ತಂಗಿ ಇದ್ದಾಳಲ್ಲ, ಅವಳು ನನ್ನ ಪಂಚ ಪ್ರಾಣ, ನನ್ನ ಮಗಳು ಥರ ನಾನು ನೋಡ್ಕೊಂಡಿದ್ದು. ಅವಳು ಮದುವೆನೂ ನಾನೇ ಮಾಡಿಕೊಟ್ಟಿರೋದು ನನ್ನ ತಂಗಿಗೆ. ಅಂದರೆ ನಮ್ಮ ಯಜಮಾನ್ರೂ ಅವಳಿಗೆ ನಮ್ಮ ಮಗಳು ಥರನೇ ನೋಡಿರೋದು, ನಾನು ನನ್ನ ಮಗಳು ಥರನೇ ಅವಳಿಗೆ ನೋಡಿರೋದು. ಬಟ್ ಒಂದು ವಿಷಯಕ್ಕೆ ಅವಳು ಕೋಪ ಮಾಡ್ಕೊಂಡಳು ಅಷ್ಟೇ, ಇನ್ನೇನು ಇಲ್ಲ. ಅವಳು ನಾನು ಸಿಕ್ಕಿದ್ರೆ ನನಗೆ ನಿಜವಾಗ್ಲೂ ನನಗೆ ಖುಷಿಯಾಗ್ಬಿಡ್ತೀನಿ. ನಮ್ಮ ಅಕ್ಕ ತಂಗಿರಲ್ಲ, ತಂಗಿ ಶೋನ ನೋಡ್ತಾ ಇದ್ರೆ ನಿಜಕ್ಕೂ ಅವ್ರ ಹತ್ರ ಮಾತಾಡ್ಸಿ ನೋಡಿ, ನಿಮಗೋಸ್ಕರ ಅವರು ಎಷ್ಟು ಹಂಬಲಿಸ್ತಾ ಇದ್ದಾರೆ. ನನ್ನ ಮಗಳ ಥರ ನಾನು ರೀಲ್ಸ್ ಮಾಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ. ಆದರೆ ನಾನು ಯಾಕೆ ರೀಲ್ಸ್ ಮಾಡ್ತೀನಿ ಅನ್ನೋ ನೋವು ನನಗಷ್ಟೇ ಗೊತ್ತು. ಸೊ ದಯವಿಟ್ಟು ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ರೇಷ್ಮಾ ಅವ್ರ ಹತ್ರ ಮತ್ತೆ ಮಾತಾಡಿ, ನೀವು ಮೊದಲಿನ ಥರ ಖುಷಿ ಖುಷಿ ಆಗಿರಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಓಕೆ, ಇವಾಗ ಅವ್ರು ನಿಮ್ಮ ಹತ್ರ ಮಾತಾಡಿಸ್ತಿಲ್ಲ, ಅವ್ರು ಖಂಡಿತ ನಿಮ್ಮನ್ನು ಒಂದಲ್ಲ ಒಂದಿನ ನಿಮ್ಮನ್ನು ಮತ್ತೆ ನಿಮ್ಮ ಹತ್ರ ಬರ್ತಾರೆ, ಮಾತಾಡಿಸ್ತಾರೆ. ಸೊ ಸದ್ಯ ರೀಲ್ಸ್ ಹೆಂಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಿದೆ, ತುಂಬ ಚೆನ್ನಾಗಿ ನಡೀತಿದೆ. ನನಗೆ ಕನ್ನಡ ಜನತೆ, ಕನ್ನಡ ಅಭಿಮಾನಿಗಳು, ನನಗೆ ಕನ್ನಡ ಜನತೆ ನನಗೆ ಈ ಥರ ಕೈ ಹಿಡಿತಾರೆ, ನನಗೆ ಈ ಥರ ಬೆಳೆಸ್ತಾರೆ ಅಂತ ನಾನು ಮನಸ್ಸಲ್ಲೂ ನಾನು ಅಂದ್ಕೊಂಡಿಲ್ಲ. ನಮ್ಮ ಎಷ್ಟೇ ಜನತೆ ಕನ್ನಡ ಹಿಂದೂಸ್ತಾನದಿಂದ ನಾವು ಇದ್ದೀವಿ, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ತಮಿಳ್ಸ್ ತೆಲುಗು ಎಲ್ಲ ಜನನೂ ನಾವು ಹಿಂದೂಸ್ತಾನಲ್ಲಿ ಇದ್ದೀವಿ. ಎಲ್ಲರೂ ಯಾರ್ಯಾರು ನೋಡಿ ನನಗೆ ಬೆಳೆಸ್ತಾರೋ ಅವರು ಎಲ್ಲ ನಾನು ತುಂಬ ಹೃದಯದ ಥ್ಯಾಂಕ್ಸ್ ನಮಸ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ.